ಅಶ್ವಗಂಧ, ಹಿಮಾಲಯದಿಂದ ತಂದಿರೋ ಅಶ್ವಗಂಧ ತುಳಸಿ ತೈಲ, ಅಶ್ವಗಂಧ ತುಳಸಿ ಜಾಜಿ ಬಗ್ಗುಲು ಮುಗ್ಗುಲು ಪಲಕ್ಷ ಬೇರು ದೇವನಾರು ಎಲ್ಲವನ್ನು ಚೆನ್ನಾಗಿ ಕುಟ್ಟಿ 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 ಚೆನ್ನಾಗಿ ಬೇಯಿಸಿ ತೆಗೆದಿರೋ ತೈಲ. ಅದಿರ್ಲೇ, ಸ್ವಲ್ಪ ಮಾನವನ ದೇಹದ ಬಗ್ಗೆ ಹೇಳಿ. ದೇವ ತಂದ ಸ್ನಾಯು ಸೆಳೆತದಿಂದ, ಗಂಟಲಲ್ಲಿ ಪಿರಿಪಿರಿ, ಮೂಗಿನಲ್ಲಿ ಕಿರಿಕಿರಿ, ಜಲಬಾಧೆ ಮಲಬಾಧೆ, ತಲೆನೋವು ಬೆನ್ನೋವು, ದೇಹವೇ ಒಂದು ರೋಗಗಳ ಸಂತ. ಕರೆಕ್ಟಾಗಿ ಹೇಳಿದ್ರಿ. ಈ ಜಗತ್ತಲ್ಲಿ ದೊಡ್ಡ ರೋಗ ಯಾವುದು ಅಂತ ಕೇಳಿದ್ರೆ ಕೆಲವರು ಕ್ಯಾನ್ಸರ್ ಅಂತಾರೆ, ಏಡ್ಸ್ ಅಂತಾರೆ, ಕುಷ್ಠ ರೋಗ ಅಂತ ಹೇಳ್ತಾರೆ. ಆದರೆ ನನ್ನನ್ನು ಕೇಳಿದ್ರೆ ಈ ಜಗತ್ತಲ್ಲಿ ದೊಡ್ಡ ರೋಗ ಅಂತಂದರೆ ಗ್ಯಾಸ್ ಟ್ರಬಲ್. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಹೂಸು ಬಿಡುವುದು. ನಾನಿಲ್ಲಿ ನಿಮ್ಮನ್ನೆಲ್ಲ ನಗ್ಸೋಕೆ ಬಂದಿರೋ ಜೋಕರ್ ಅಲ್ಲ ಮಹಾಜನ್ಗಳೇ. ನಾನು ಹೇಳೋ ವಿಚಾರನ ಸ್ವಲ್ಪ ಯೋಚನೆ ಮಾಡಿ ನೋಡಿ. 50 paisa ಚಿಲ್ಲರೆ ಇಲ್ಲ ಅಂತ ಈ ಚಾಕ್ಲೇಟ್ ಕೊಟ್ಟಿದ್ದಾನೆ. ಕನ್ಸ್ಯೂಮರ್ ಕೋರ್ಟಲ್ ಕೇಸ್ ಹಾಕಿದ್ರೆ 1 lakh rupees ಸಿಗುತ್ತೆ. ಹಾಕಣ್ಮ. ಏ, ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತಿರ್ತೀಯ? ಹೋಗ್ ಸೈಕಲ್ ಸ್ಟ್ಯಾಂಡ್ ಅವ್ನಿಗೆ ಚಿಲ್ಲರೆ ಕೊಟ್ಬಿಟ್ಟು ಬಾ. ಸರಿ, ಚಿಲ್ಲರೆ ತಂದು ತಗೊಳ್ಳಪ್ಪ. ತಗೋ, ಅಲ್ಲಿ ಸಿಕ್ಕು. ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯನ ಸುಧಾರಿಸೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಒಂದು ಕತೆ ಹೇಳ್ತೀನಿ ಕೇಳಿ. ಅಮೇರಿಕದಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಇದ್ರಂತೆ. ಆ ಗಂಡನಿಗೂ ಗ್ಯಾಸ್ ಟ್ರಬಲ್. ರಾತ್ರಿ ಆದ್ರೆ ಸಾಕು, ಡರ್ ಬರ್ ಅಂತ ಬಾಂಬ್ ದಾಳಿ ಶುರು ಮಾಡ್ತಿದ್ದಂತೆ. ನನ್ನ ಗಂಡ ಬಿಡೋ ಬಾಂಬ್ ನಿಂದ ನನ್ನ ನಿದ್ದೆ ಬರ್ತಾ ಇಲ್ಲ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಡೈವರ್ಸ್ ತಗೊಂಡು ಇವನ್ನ ಪರ್ದೇಸಿ ಮಾಡಿ ಅವಮ್ಮ ಹೊರಟೇ ಹೋದ್ಲಂತೆ. ಅವರು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು. ಯೋ, ಹೂಸ್ಗೆ ಹಾಕಿರೋ ಕೇಸ್ನ ಬೆಳ್ಸಕ್ಕಾಗತ್ತಾ? ಮುಚ್ಕೊಂಡು ಕತೆ ಕೇಳಿಸ್ಕೊಳ್ಳಯ್ಯ. ಒಳ್ಳೇದೇನಾರು ಹೇಳಕ್ ಹೋದ್ರೆ ನಮ್ಮ ಮಧ್ಯದಲ್ಲಿ ಬಾಯಾಗ್ತಾರೆ ನಮ್ಮ ಜನ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ, ಟರ್ರಂ ಬುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ತುಸ್ಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ. ಈಗ ನೋಡಿ, ಹೊಸ್ದಾಗಿ ಮದುವೆ ಆಗಿರೋ ಹುಡುಗರು ಕಡ್ಡಿ ಐಕಲ್ ಜೊತೆಲ್ಲ ಸೇರಿ ಬೆಳಗಿನ ಎಣ್ಣೆ ಶುರು ಮಾಡಿ ಅವರೆಕಾಳು ತಣ್ಣಿಕಾಳು ಹುರುಗಾಳು ಆಗಾಳು ಅಂತೆಲ್ಲ ತಿಂದು ಮನೆಗೆ ಬಂದು ಬಾಂಬ್ ದಾಳಿನ ಶುರು ಮಾಡ್ಬಿಡ್ತಾರೆ. ಆಗ ಮನೇಲಿ ಹೆಂಡತಿ ಕೇಳ್ತಾಳೆ, ಏನ್ರಿ ನಮ್ಮ ತೌರ್ ಮನೆಯವ್ರು ಕೊಡಿಸಿರೋ ಚಡ್ಡಿ ಬನ್ನಿನಲ್ಲ ಈ ತರ ತೂತ್ ಮಾಡ್ಕೊಂಡ್ ಬಂದಿರಲ್ಲ ಅಂತ ಕೇಳಿದ್ರೆ ಹೋಗಲೆ ಬೊಗಳನಾಯ್ ಕಚ್ಚಲ್ಲ ಅಂತ ಗಾದೆ ಬೇರೆ ಹೇಳ್ಬಿಡ್ತಾರೆ. ಅಂದ್ರೆ ಡರ್ ಅಂತ ಬಿಟ್ರೆ ಗಬ್ಬು ವಾಸನೆ ಹೊಡಿಯುತ್ತೆ, ಪುಯ್ ಅಂತ ಬಿಟ್ರೆ ಏನ್ ಸುಗಂಧದ ವಾಸನೆ ಬರುತ್ತೆ. ಹೇಳಿ ಅಣ್ಣ, ಹೇಳಿ ಅಣ್ಣ, ನೀವೇ ಯೋಚನೆ ಮಾಡಿ ಹೇಳಿ. 4 ಜನ ಒಂದ್ ಕಡೆ ನಿಂತಿರ್ತಾರೆ, ಅದ್ರಲ್ಲೊಬ್ಬ ಪುಯ್ ಅಂತ ಊಸ್ ಬಿಟ್ಬಿಡ್ತಾನೆ, ಎಲ್ರು ಮೂಗ್ ಮುಚ್ಕೋತಾರೆ. ಆದ್ರೆ ಬಿಟ್ಟೋನ್ ಮಾತ್ರ ಯಾವ ಚಂಡಲ್ ನನ್ ಮಗ ಬಿಟ್ಟಪ್ಪ ಕೇಳ್ತಾನೆ. ಯಾಕೆ ಅಂದ್ರೆ ಅವನಿಗೆ ತಾನೇ ಗೊತ್ತಿರೋದು ಬಿಟ್ಟೋನ್ ಯಾರು ಅಂತ. ನಮ್ ಜನ ಕೊಲೆ ಅಪ್ಪಾದ್ನೆ ಬೇಕಾದ್ರೂ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ, ಆದ್ರೆ ಈ ಊಸ್ ಬಿಡೋದನ್ನ ಮಾತ್ರ ಯಾರು ಒಪ್ಕೊಳ್ಳಲ್ಲ. ಯಾಕೆ? ಮಾನ ಮರ್ಯಾದೆ ಪ್ರಶ್ನೆ. ನಾನ್ ಹೇಳಿದ್ದೆಲ್ಲ ನೀವೆಲ್ಲ ನಿಂತ್ಕೊಂಡು ಇಷ್ಟೊಂದು ಗಂಭೀರವಾಗಿ ಕೇಳಿಸ್ಕೊತಾ ಇದೀರ ಅಂತಂದ್ರೆ ಖಂಡಿತ ನೀವೆಲ್ಲ ಈ ಕೆಲಸ ಮಾಡೇ ಇರ್ತೀರ. ಹೆದರ್ಕೋಬೇಡಿ, ನಾನು ಇರುವುದೇ ನಿಮಗಾಗಿ. ನಾನು ಕೊಡೋ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು. ಮೇಲಿಂದು ಮೇಲಿಕ್ಕೆ, ಕೆಳಗಿಂದು ಕೆಳಿಕ್ಕೆ, ಒಳ್ಳೆ ಹೂವ ಹೂವ ಹೊರಟೋದಂಗೆ ಹೊರಟೋಗುತ್ತೆ, ಗ್ಯಾಸ್ ಮಾತ್ರ ಸ್ಮೆಲೇ ಬರಲ್ಲ. ಏನಪ್ಪ ಈ ಡಾಕ್ಟ್ರು ಅವಾಗಿಂದ ಬರೀ ಗಲೀಜ್ ಗಲೀಜಾಗಿ ಹೊಲಸಿನ ಬಗ್ಗೆನೆ ಮಾತಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿತ್ಯ ಕರ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸರ್, ಬನ್ನಿ ಸರ್, ಕೇವಲ 50 rupees ಸರ್, ಬನ್ನಿ ಸರ್, ತಗೊಳ್ಳಿ, ಇದನ್ನ ತಗೊಂಡೋಗಿ ನಿಮ್ಮ ಮಕ್ಕಳು ಕೊಟ್ಟು ಅವ್ರ ಬುದ್ಧಿಶಕ್ತಿನ ಜಾಸ್ತಿ ಮಾಡಿ ಸರ್. ನಿಮಗ್ ಗೊತ್ತಾಗಲ್ಲ, ಸುಮ್ನೆ ರೇ, ಯಾರಮ್ಮ ಅವನು ತೋರ್ಸ್ನಿ, ನೀವ್ ಇಲ್ಲೇ ಇರಿ, ನಾನು ಹೋಗಿ ಹಿಡ್ಕೊಂಡಿದ ತಕ್ಷಣ ನೀವು ಓಡ್ಬಿಡೋಗಿ ಸರ್. ಕೇವಲ 50 rupees ಸರ್, ಇವತ್ತು ತಗೊಂಡ್ರೆ 50 rupees, ನಾಳೆ ತಗೊಂಡ್ರೆ 100 rupees ಸರ್, ತಗೊಂಡೋಗಿ ಸರ್, ತಗೊಂಡು ನಿಮ್ ಮಕ್ಕಳಿಗೆ. ಮಂಜು, ಅಯ್ಯೋ.
ಏ ಮಂಜು ನಿಂತ್ಕೊಳ್ಳೆ ಮಂಜು ಬಿಡ್ಬಿಡ ಅಯ್ಯಪ್ಪ ಕಿರ್ಕೊತಾ ಇದೀನಿ ಎತ್ಕೊಂಡ್ಬಿಡ್ತಿದ್ಯಾ ಮೊದ್ಲ ನನ್ ಕಬಡು ಅಯ್ಯೋ